ಇತ್ತೀಚಿನ ದಿನಗಳಲ್ಲಿ ನಾವು ಅಡುಗೆ ಎಣ್ಣೆ ಇಲ್ಲದೆ ಅಡುಗೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲದಂತೆ ಆಗಿ ಹೋಗಿದೆ. ಅಷ್ಟೊಂದು ನಾವು ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇವೆ. ಹೌದು, ಅದರಲ್ಲಿ ಭಾರತದಲ್ಲಂತೂ ಹೆಚ್ಚಿನದಾಗಿ ಅಡುಗೆ ಎಣ್ಣೆಯನ್ನು ತುಂಬಾ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲೂ ಇನ್ನೊಂದು ಮಾಡುವ ತಪ್ಪು ಏನೆಂದರೆ, ಇಲ್ಲಿ ನಾವು ಒಮ್ಮೆ ಬಳಸಿದ ಎಣ್ಣೆಯನ್ನು ಪದೇ ಪದೇ ನಾವು ಬಳಸ್ತಾ ಇದ್ದೇವೆ. ಹೀಗಾಗಿ ನಮಗೆ ತುಂಬಾ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಹಾಗಾಗಿ ಒಮ್ಮೆ ಬಳಸಿದ ಅಡುಗೆ ಎಣ್ಣೆಯನ್ನು ಮತ್ತೆ ಬಳಸೋದ್ರಿಂದ ಏನೇನೆಲ್ಲ ಸಮಸ್ಯೆ ಆಗುತ್ತದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೊಮ್ಮೆ ಬಳಸೋದ್ರಿಂದ ನಮಗೆ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಹೌದು, ನಾವು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡುವುದು ಆಹಾರ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಸೇವನೆ ಮಾಡುವುದು. ಆದರೆ ಈಗ ನಾವು ಒಮ್ಮೆ ಬಳಸಿದ ಎಣ್ಣೆಯನ್ನು ಪದೇ ಪದೇ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಮತ್ತು ಇದು ಹೆಚ್ಚಿನದಾಗಿ ಒಮ್ಮೆ ಬಳಸಿದ ಎಣ್ಣೆಯಲ್ಲಿ ಎಣ್ಣೆ ಪದಾರ್ಥಗಳನ್ನು ಕರಿದು ತಿನ್ನುವುದರಿಂದ ಹೆಚ್ಚಿನದಾಗಿ ನಮಗೆ ನೆನಪಿನ ಶಕ್ತಿ ಅನ್ನೋದು ಕಡಿಮೆ ಆಗುತ್ತಾ ಹೋಗುತ್ತದೆ. ಹೌದು, ಹಾಗಾಗಿ ಕರಿದ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ನೆನಪಿನ ಶಕ್ತಿ ನಮಗೆ ಕುಂದುತ್ತಾ ಹೋಗುತ್ತದೆ. ಮತ್ತು ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೆ ಮತ್ತೆ ಬಳಸಿ ಅದರಲ್ಲಿ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿ ಸೇವನೆ ಮಾಡೋದರಿಂದ ನಮಗೆ ತುಂಬಾ ಕಾಯಿಲೆಗಳು ಬರುತ್ತವೆ. ಮತ್ತು ಈ ರೀತಿ ಸೇವನೆ ಮಾಡಿದರೆ ದೇಹಕ್ಕೆ ಕೊಬ್ಬು ಸೇರುತ್ತದೆ. ಹೌದು, ದೇಹಕ್ಕೆ ಅನಗತ್ಯ ಕೊಬ್ಬು ಸೇರುವುದರಿಂದ ಹೃದಯದ ಕಾಯಿಲೆಗಳು ತುಂಬಾ ಬರ್ತಿರ್ತವೆ. ಹೌದು, ನೀವು ನೋಡಿರ್ಬೋದು, ನಾವು ತಿನ್ನುವಂತಹ ಅಡುಗೆ ಎಣ್ಣೆಯಿಂದಲೇ ನಮಗೆ ಹೃದಯಕ್ಕೆ ಕಾಯಿಲೆಗಳು ಬರ್ತಿರ್ತವೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತದೆ. ಮತ್ತು ಇನ್ನೊಂದು ಸಮಸ್ಯೆ ಏನಾಗುತ್ತದೆ ಅಂದರೆ, ದೇಹಕ್ಕೆ ಅನಗತ್ಯ ತೂಕ ಹೆಚ್ಚಾಗ್ತಾ ಹೋಗುತ್ತದೆ. ಇದರಿಂದ ನಮಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಬರುತ್ತವೆ. ಮತ್ತು ಒಮ್ಮೆ ಬಳಕೆ ಮಾಡಿದ ಎಣ್ಣೆಯನ್ನು ಮತ್ತೆ ಬಳಕೆ ಮಾಡುವುದರಿಂದ ನಮಗೆ ಸಕ್ಕರೆ ಕಾಯಿಲೆ ಬರುವ ಚಾನ್ಸಸ್ ಕೂಡ ತುಂಬ ಇರುತ್ತದೆ. ಹಾಗಾಗಿ ಹೆಚ್ಚಿನದಾಗಿ ಕರಿದ ಪದಾರ್ಥಗಳನ್ನು ಸೇವನೆ ಮಾಡುವುದಕ್ಕೆ ಹೋಗಬೇಡಿ. ಮತ್ತು ಆದಷ್ಟು ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೊಮ್ಮೆ ಬಳಸಲು ಹೋಗಬೇಡಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.